ಸಭೆ ಭಾಗದಲ್ಲಿ ದುರ್ಯೋಧನ ವಿಲಾಪದ ನಂತರ ನಮಗೆ ಬರತಕ್ಕಂತದ್ದು ವಚನ ಸಾಹಿತ್ಯ ಈ ವಚನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಮೂರು ಜನರ ವಚನಗಳನ್ನ ಅಧ್ಯಯನಕ್ಕೋಸ್ಕರ ಇಟ್ಟಿದ್ದಾರೆ ಅಲ್ಲಮ ಪ್ರಭು ಅಕ್ಕಮಾದೇವಿ ಹಾಗೂ ಗಟ್ಟಿವಾಳಯ್ಯನ ಮೂರು ವಚನಗಳನ್ನ ನಮಗೆ ಅಭ್ಯಾಸಕ್ಕಾಗಿ ಇಟ್ಟಿದ್ದಾರೆ ನಾವು ವಚನವನ್ನ ನೇರವಾಗಿ ಪಠ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ವಚನ ಸಾಹಿತ್ಯದ ಸ್ವಲ್ಪ ಹಿನ್ನೆಲೆಯನ್ನ ಕೇಳಿಕೊಳ್ಳೋಣ ಏನು ವಚನ ಸಾಹಿತ್ಯ ಅಂತ ಹೇಳಿದ್ರೆ ಹಳಗನ್ನಡದ ಕಾವ್ಯ ರಚನೆ ಮುಕ್ತಾಯವಾದ ನಂತರ ಪಂಪ ರನ್ನ ಪೊನ್ನರ ಕಾಲ ಮುಕ್ತಾಯವಾದ ನಂತರ ಕ್ರಿಸ್ತಶಕ ಸುಮಾರು 12ನೇ ಶತಮಾನದ ಮಧ್ಯಭಾಗದ ಹೊತ್ತಿಗೆ ಹೊಸದೊಂದು ಕಾವ್ಯ ರಚನೆಯ ಮಾದರಿ ಆರಂಭವಾಗುತ್ತದೆ ಆ ಆರಂಭವಾದಂತಹ ಸಾಹಿತ್ಯವನ್ನು ನಾವು ನಡುಗನ್ನಡ ಅಥವಾ ವಚನ ಸಾಹಿತ್ಯ ಅಥವಾ ಬಸವ ಯುಗ ಅಂತ ಹೇಳಿ ನಾವು ಕರಿತೀವಿ ಅದು 15ನೇ ಶತಮಾನದವರೆಗೆ ಮುಂದುವರಿಯುತ್ತದೆ ಈ 12ನೇ ಶತಮಾನದ ಮಧ್ಯಭಾಗದಿಂದ 15ನೇ ಶತಮಾನದವರೆಗೆ ರಚನೆಯಾದಂತಹ ಸಾಹಿತ್ಯವನ್ನು ನಾವು ವಚನ ಸಾಹಿತ್ಯ ಅಂತ ಕರಿತೀವಿ ಏನು ವಚನ ವಚನ ಅಂದ್ರೆ ಮಾತು ವಚನ ಅಂದ್ರೆ ಭಾಷೆ ವಚನ ಅಂದ್ರೆ ಗದ್ಯ ಎಲ್ಲರೂ ಸಹ ತಿಳ್ಕೊಂಡಿದ್ದೀವಿ ತೀನಸ್ಪುರಿ ಅವರು ಒಂದ್ ಕಡೆ ಹೇಳ್ತಾರೆ ಏನು ವಚನ ವಚನ ಸಾಹಿತ್ಯ ಅಂದ್ರೇನು ಅಂದ್ರೆ ಈ ಕಡೆ ಪದ್ಯವೂ ಅಲ್ಲದ ಆ ಕಡೆ ಗದ್ಯವೂ ಅಲ್ಲದ ಈ ಪದ್ಯ ಗದ್ಯದ ಮಧ್ಯದ ರಚನೆಯನ್ನ ನಾವು ವಚನ ಸಾಹಿತ್ಯ ಅಂತ ಕರಿತೀವಿ ಅಂತ ಹೇಳಿ ಹೇಳ್ತಾರೆ ನಾವು ಪಠ್ಯವನ್ನು ಓದಬೇಕಾದಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ ಅದು ಪದ್ಯ ರಚನೆಯೂ ಅಲ್ಲ ಗದ್ಯ ರಚನೆಯೂ ಅಲ್ಲ ಗದ್ಯದಷ್ಟು ಸುಲಲಿತವಲ್ಲ ಪದ್ಯದಷ್ಟು ಕ್ಲಿಷ್ಟಕರವೂ ಅಲ್ಲ ಅದರ ನಡುವೆ ಇರತಕ್ಕಂತ ಒಂದು ಸಾಹಿತ್ಯ ರಚನೆಯನ್ನ ನಾವು ವಚನ ಸಾಹಿತ್ಯ ಅಂತ ಹೇಳಿ ಕರಿತೀವಿ ಹೀಗೆ ವಚನ ಸಾಹಿತ್ಯ ಆರಂಭ ಆಯಿತು ಅಂತ ಅಂದ್ರೆ ಈ 12ನೇ ಶತಮಾನದ ಹೊತ್ತಿಗಾಗಲೇ ಸಾಮಾನ್ಯವಾಗಿ ಸಾಮಾಜಿಕ ವ್ಯವಸ್ಥೆ ಕುಸಿದು ಹೋಗಿರ್ತದೆ ಜಾತಿ ವ್ಯವಸ್ಥೆಯ ಕರಾಳತೆ ಅಲ್ಲಿ ಹೆಚ್ಚಾಗಿ ಇರುತ್ತೆ ಜನರಲ್ಲಿ ಅಜ್ಞಾನ ತುಂಬಿರುತ್ತದೆ ಧಾರ್ಮಿಕವಾಗಿ ಜನರು ಕಂಗೆಟ್ಟು ಹೋಗಿರುತ್ತಾರೆ ಅವರಲ್ಲಿ ಹಲವು ದೇವರುಗಳ ಭಕ್ತಿ ಆಡಂಬರದ ಭಕ್ತಿಗಳು ಧಾರ್ಮಿಕತೆ ಇವುಗಳೆಲ್ಲವೂ ಸಹ ತುಂಬಿ ತುಳುಕು ಹೋಗಿರುತ್ತದೆ ಇವುಗಳನ್ನೆಲ್ಲವನ್ನ ತಿದ್ದಲಿಕ್ಕೆ ಸಾಕಷ್ಟು ಜನ ಮಹಾಪುರುಷರು ಅಲ್ಲಿ ಬರ್ತಾರೆ ಜನಸಾಮಾನ್ಯರಿಗೆ ತಮ್ಮ ತಿಳಿದಂತೆ ತಾವು ತಿಳಿದಂತೆ ಕೆಲವೊಂದಷ್ಟು ಬುದ್ಧಿಮಾತುಗಳನ್ನ ಹೇಳ್ತಾ ಹೋಗ್ತಾರೆ ಅವುಗಳೆಲ್ಲವೂ ಸಹ ವಚನಗಳಾಗಿ ಮಾರ್ಪಡ್ತವೆ ನೋಡಿ ಈ ವಚನ ಸಾಹಿತ್ಯದ ವಿಶೇಷತೆಯನ್ನು ನಾವು ಗಮನಿಸಬೇಕಾದ ಸಂದರ್ಭದಲ್ಲಿ ಈ ವಚನ ಸಾಹಿತ್ಯ ಒಂದು ಸಾಮಾಜಿಕ ಕ್ರಾಂತಿ ಹಾಗೆ ಹೇಳಂಗೆ ಇದೊಂದು ಸಾಮಾಜಿಕ ಕ್ರಾಂತಿ ಆಗ ಇದ್ದಂತಹ ಅನಿಷ್ಟ ಸಮಾಜಕ್ಕೆ ವಿರುದ್ಧವಾದ ಒಂದು ಪ್ರತಿ ಸಮಾಜವನ್ನ ಕಟ್ಟಲಿಕ್ಕೆ ಹೊರಟವರು ಈ ವಚನಕಾರರು ಸಮಾನತೆ ಆಧಾರದ ಮೇಲೆ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಹೋದಂತವರು ಹಾಗಾಗಿ ಅಥವಾ ಸಾಮಾಜಿಕ ಕ್ರಾಂತಿ ಅಂತ ಹೇಳಿ ನಾವು ಕರಿತೀವಿ ಮತ್ತೆ ಸ್ವತಂತ್ರ ಯುಗ ಅಂತ ಹೇಳಿ ವಚನ ಸಾಹಿತ್ಯದ ಯುಗವನ್ನ ಕರಿತೀವಿ ಹೇಗೆ ಸ್ವತಂತ್ರ ಯುಗ ಅಂದ್ರೆ ಹಳಗನ್ನಡದ ಕವಿಗಳು ರಾಜರ ಆಶ್ರಯವನ್ನು ಪಡ್ಕೊಂಡು ಅವರಿಗೆ ಜೋಳವಾಳಿಯ ಅಂದ್ರೆ ಅನ್ನದ ಋಣವನ್ನ ತೀರಿಸೋದಕ್ಕೋಸ್ಕರ ಕೆಲವೊಂದು ಕಾವ್ಯವನ್ನು ಬರೆಯತಕ್ಕಂತಹ ಅನಿವಾರ್ಯತೆ ಇತ್ತು ನೋಡಿ ಪಂಪ ಹರಿಕೇಶ್ವರಿಯನ್ನು ಸಮೀಕರಿಸಿ ಬರೆದ್ರೆ ತನ್ನ ಇರುವ ಬೆಳೆಗಳನ್ನ ಸಮೀಕರಿಸಿ ಬರೀತಾನೆ ಅಂತಕ್ಕಂಥದ್ದನ್ನ ನಾವು ಹಿಂದೆ ತಿಳ್ಕೊಂಡಿದ್ವಿ ಹಾಗೆ ಇಲ್ಲಿ ವಚನಕಾರರಿಗೆ ಅಂತಹ ಒಂದು ಅನಿವಾರ್ಯತೆ ಇಲ್ಲ ಯಾಕೆಂದ್ರೆ ಅವರು ರಾಜಾಶ್ರಯವನ್ನ ಪಡ್ಕೊಳ್ಳೇ ಇಲ್ಲ ಕಾವ್ಯವನ್ನ ರಚನೆ ಮಾಡತಕ್ಕಂಥವ್ರು ಇಲ್ಲಿ ಪಂಡಿತ ಕವಿಗಳಂತೂ ಅಲ್ಲ ಹಾಗೆ ಜನಸಾಮಾನ್ಯರು ಅವರು ಕಂಗೆಟ್ಟಂತ ಜನಗಳಿಗೆ ಸಾಂತ್ವನವನ್ನು ಹೇಳಲಿಕ್ಕೋ ಅಥವಾ ದಿಕ್ಕುಗೆಟ್ಟಂತ ಜನರಿಗೆ ಬುದ್ಧಿಮಾತುಗಳನ್ನು ಹೇಳಲಿಕ್ಕೋ ತಮ್ಮ ಮಾತುಗಳನ್ನೇ ಅವರು ಸಾಹಿತ್ಯವನ್ನಾಗಿ ಬಳಸಿಕೊಂಡ್ರು ಹಾಗಾಗಿ ಅದನ್ನ ವಚನ ಅಂತ ಕರಿತೀವಿ ಮತ್ತೆ ದೇಶೀಯ ಭಾಷೆ ನಾವು ನೀವು ಏನನ್ನ ಮಾತಾಡ್ತೀವೋ ಆ ಭಾಷೆಯನ್ನ ಇವರು ಬಳಸಿಕೊಂಡ್ರು ಸಂಸ್ಕೃತವನ್ನಾಗ್ಲಿ ಅಥವಾ ಪಂಡಿತ ಭಾಷೆಯನ್ನ ಆಗ್ಲಿ ಅವರು ಬಳಸ್ಕೊಂಡಿಲ್ಲ ಜನಸಾಮಾನ್ಯರು ದಿನನಿತ್ಯ ಯಾವ ಭಾಷೆಯನ್ನ ಮಾತಾಡ್ತಾರೋ ಅದೇ ಭಾಷೆಯಲ್ಲಿ ಅವರು ವಚನಗಳನ್ನ ರಚನೆಯನ್ನ ಮಾಡಿದ್ರು ಅಂತ ಮತ್ತೆ ವಚನ ಸಾಹಿತ್ಯ ಬರೆದಿದ್ದು ಅಲ್ಲ ಒಂದು ಕಾವ್ಯವನ್ನ ಉಟ್ಕೊಂಡು ಬರೆದಿದ್ದು ಅಲ್ಲ ಸಾಮಾನ್ಯವಾಗಿ ವಚನಕಾರರು ವಾಚಿಸಿದ್ರು ಅವರು ಕಂಡಂತೆ ಬಸವಣ್ಣ ಅವನ ಕಡೆ ಹೇಳ್ತಾನೆ ಆನು ಒಲೆದಂತೆ ಹೇಳುವೆ ನನಗೆ ತಿಳಿದಂತೆ ನಾನು ಹೇಳ್ತೀನಿ ಸಮಾಜವನ್ನು ತಿದ್ದುವುದಕ್ಕೆ ಅಥವಾ ತನ್ನನ್ನು ತಾನು ತಿದ್ದುಕೊಳ್ಳುವುದಕ್ಕೆ ಅವರಿಗೆ ತಿಳಿದಂತೆ ಅದನ್ನ ಹೇಳಿತ್ತು ಆನಂತರ ನಾವು ಅವುಗಳನ್ನ ಸಂಗ್ರಹಿಸಿದ್ವಿ ಅವು ಬಾಯಿಂದ ಬಾಯಿಗೆ ಪ್ರಚಲಿತ ಆಗ್ತಾ ಬಂದು ಆನಂತರ ಅವು ಕಳೆದು ಹೋಗದಂತೆ ನಾವು ಸಂಗ್ರಹಿಸಿ
ಇಟ್ವಿ ಅಂತಕ್ಕಂಥದ್ದು. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಪಂಡಿತೋತ್ತಮರೇನು ಇರಲಿಲ್ಲ, ಅಕ್ಷರವಂತರೇನು ಅಷ್ಟಾಗಿ ಇರಲಿಲ್ಲ, ಅನಕ್ಷರಸ್ಥರು ಸಹ ಅಲ್ಲಿ ವಚನಗಳನ್ನ ರಚಿಸಿದ್ದಾರೆ ಅಂತಕ್ಕಂಥದ್ದು ಗಮನಾರ್ಹ. ಮತ್ತೆ ವಚನ ಸಾಹಿತ್ಯದ ವಸ್ತು ಏನು ಅಂದ್ರೆ ಯಾವುದೋ ಪುರಾಣ ಕಥೆಯಲ್ಲ ಅಥವಾ ಯಾವುದೋ ರಾಮಾಯಣದ ಕಥೆಯಲ್ಲ, ಮಹಾಭಾರತದ ಕಥೆಯೂ ಸಹ ಇಲ್ಲ. ಜನಸಾಮಾನ್ಯರ ದಿನನಿತ್ಯದ ಬದುಕು ಏನಾಗಿತ್ತೋ ಅದೇ ವಚನ ಸಾಹಿತ್ಯದಲ್ಲಿ ಅವರಿಗೆ ವಚನದ ವಸ್ತುವಾಗಿ ಇತ್ತು ಅಂತ. ಒಂದು ಜನರ ಭಕ್ತಿ ಹೇಗಿರಬೇಕು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮತ್ತೆ ಬಡತನ, ಜನರ ಬಡತನದ ಬಗ್ಗೆ ಹೇಳಿದ್ದಾರೆ. ಆತ್ಮವಿಮರ್ಶೆಯ ಮೂಲಕ ಸಮಾಜ ವಿಮರ್ಶೆಯನ್ನ ಮಾಡಿದ್ದಾರೆ. ಜಾತಿಯತೆ ಮತ್ತೆ ಅಸಮಾನತೆಯನ್ನ ಅವರು ವಿರೋಧಿಸಿದ್ದಾರೆ. ಸ್ತ್ರೀ ಸಮಾನತೆಯನ್ನ ಎತ್ತಿ ಹಿಡಿದಿದ್ದಾರೆ ಅವರ ವಚನಗಳಲ್ಲಿ. ಧಾರ್ಮಿಕ ಭಕ್ತಿ ಮತ್ತು ಆಡಂಬರದ ಭಕ್ತಿಯನ್ನ ವಿರೋಧಿಸಿದ್ದಾರೆ. ಇದೆಲ್ಲದರ ಮೂಲಕ ಅಜ್ಞಾನವನ್ನು ತೊಡೆಯಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂತಹ ವಚನಕಾರರು ಸಾಕಷ್ಟು ಪ್ರಮುಖವಾಗಿ ನಾವು ನೋಡೋದಾದ್ರೆ ಮೊದಲು ದೇವರ ದಾಸಮಯ್ಯ ಅಂತಕ್ಕಂಥವನ್ನು ನಮಗೆ ವಚನ ಸಾಹಿತ್ಯದಲ್ಲಿ ಕಾಣ್ತಾನೆ. ಸಕಲೇಶ ಮಾರ್ಗರಸ, ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವೇಶ್ವರ, ಸಿದ್ದರಾಮ, ಗಟ್ಟಿವಾಳಯ್ಯ, ಉರುಲಿಂಗ ಪದ್ದಿ, ಅಂಬಿಗರ ಚೌಡಯ್ಯ, ಕಾಳವೆ, ನೀಲಮ್ಮ, ಬಿಚ್ಚಳದೇವಿ, ಹೀಗೆ ಸಾಕಷ್ಟು ಪಟ್ಟಿಗಳು ಇನ್ನೂ ಹೆಚ್ಚಿನ ವಚನಕಾರರು ನಮಗೆ ದೊರೀತಾರೆ ಅಂತಕ್ಕಂಥದ್ದು. ಇವರು ತಮಗೆ ಕಂಡಂತೆ ಈ ಸಮಾಜವನ್ನ ತಿದ್ದಲಿಕ್ಕೆ ಪ್ರಯತ್ನದ ಪೂರ್ವಕವಾಗಿ ಬಂದಂತಹ ಮಾತುಗಳು ವಚನಗಳಾಗಿ ಆರಂಭಗೊಂಡು ಈ ವಚನಗಳು ಸುಮಾರು 12ನೇ ಶತಮಾನದ ಹೊತ್ತಿನಲ್ಲಿ ಆರಂಭವಾಗಿ 15ನೇ ಶತಮಾನದವರೆಗೆ ಅವುಗಳ ಕಾಲ ಇರುತ್ತೆ. ಆನಂತರ ಮತ್ತೊಂದು ಸಾಹಿತ್ಯ ಗೊತ್ತಾ ಇದೆ, ಹೊಸಗನ್ನಡ ಸಾಹಿತ್ಯದ ಆರಂಭದ ಮುನ್ನೆಲೆ ಶುರುವಾಗ್ತದೆ ಅಂತ. ಹೀಗೆ ವಚನ ಸಾಹಿತ್ಯ ಆರಂಭ ಮತ್ತು ಈ ಎಲ್ಲಾ ವಿಶೇಷಗಳಿಂದ ಈ ವಚನ ಸಾಹಿತ್ಯ ವಿಶ್ವಕ್ಕೆ ಕೊಟ್ಟ ಕೊಡುಗೆ ಆಗಿದೆ. ವಿಶ್ವಕ್ಕೆ ನಾವು ಯಾವುದನ್ನು ಕೊಟ್ಟಿದ್ದೀವಿ ಅಂದ್ರೆ ವಚನ ಸಾಹಿತ್ಯದ ಕೊಡುಗೆಯನ್ನ ನಮ್ಮ ಸಾಹಿತ್ಯದಲ್ಲಿ ಕೊಟ್ಟಿದ್ದೀವಿ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ ಅಂತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಬಸವಣ್ಣ ವಚನ ಸಾಹಿತ್ಯದಲ್ಲಿ ಹೆಚ್ಚಾಗಿ ಬರ್ತಾನೆ. ಅವನ ನೇತೃತ್ವದಲ್ಲಿಯೇ ಅನುಭವ ಮಂಟಪದಲ್ಲಿ ಚರ್ಚೆ ನಡೆದಿತ್ತು. ಆ ಅನುಭವ ಮಂಟಪಕ್ಕೆ ಅಲ್ಲಮ್ಮ ಪ್ರಭು ಅಧಿಪತಿಯಾಗಿದ್ದ, ಶೂನ್ಯ ಸಿಂಹಾಸನದ ಅಧಿಪತಿಯಾಗಿದ್ದ ಅವನ ನೇತೃತ್ವದಲ್ಲಿ ಎಲ್ಲರೂ ಸಹ ಚರ್ಚೆಯನ್ನ ಮಾಡ್ತಿದ್ರು ಅಂತಕ್ಕಂಥದ್ದು. ಅಂತಹ ಅಲ್ಲಮ್ಮ ಪ್ರಭುಗಳ ವಚನಗಳನ್ನು ನಮಗೆ ಮೊದಲನೇ ವಚನವಾಗಿ ಇಟ್ಟಿದ್ದಾರೆ. ಆ ವಚನವನ್ನು ನಾವು ಮುಂದೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ವಚನಗಳು ಅದರಲ್ಲಿ ಅಲ್ಲಮ್ಮ ಪ್ರಭುವಿನ ವಚನಗಳು. ಈ ಅಲ್ಲಮ್ಮ ಪ್ರಭು ವಚನಕಾರರಲ್ಲಿ ಒಬ್ಬ ಪ್ರಮುಖ. ಇವನ ವಚನಗಳನ್ನ ಬೆಳಗಿನ ವಚನಗಳು ಅಂತಲೇ ನಾವು ಕರೀತೀವಿ. ಬಸವಣ್ಣ ಸ್ಥಾಪಿಸಿದಂತಹ ಅನುಭವ ಮಂಟಪದ ಶೂನ್ಯ ಸಂಪಾದನೆಯ ಅಧ್ಯಕ್ಷನಾಗಿದ್ದಂಥವನು ಅಲ್ಲಮ್ಮ ಪ್ರಭು. ಈ ಅಲ್ಲಮ್ಮ ಪ್ರಭುವಿನ ವ್ಯಕ್ತಿತ್ವ ನೇರ ನುಡಿ ವ್ಯಕ್ತಿತ್ವ. ನೇರವಾಗಿ ಈ ಸಮಾಜವನ್ನು ವಿಮರ್ಸತಕ್ಕಂಥ ಕೆಲಸವನ್ನ ಪ್ರಭು ಮಾಡಿದ್ದಾನೆ. ಈ ಅಲ್ಲಮ್ಮ ಪ್ರಭು ಎಲ್ಲಿಯವನು ಅಂತ ಹೇಳಿದ್ರೆ ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆಯವರು. ಶಿವಮೊಗ್ಗದ ಬಳ್ಳಿಗಾವೆ ಇವನ ಊರು. ವಿಜ್ಞಾನ ಬನವಸೆ 12ರ ನಾಡಿನಲ್ಲಿ ಇದ್ದಂಥವನು ಈ ಅಲ್ಲಮ್ಮ ಪ್ರಭು. ಈ ಅಲ್ಲಮ್ಮ ಪ್ರಭು ದೇವದಾಸಿಯ ಗುಂಪಿನ ಆಡಳಿತಗಾರನಾಗಿದ್ದಂತಹ ವ್ಯಕ್ತಿಯ ಮಗ. ಅಂದ್ರೆ ಇವನು ದೇವದಾಸಿಯವರ ಗುಂಪಿಗೆ ಸೇರಿದಂತಹ ಅವನು ಅಲ್ಲಮ್ಮ ಪ್ರಭು. ಇವನ ವಾದನ, ಇವನ ಕಲೆ ಯಾವ್ದಪ್ಪ ಅಂದ್ರೆ ಮೃದಂಗವಾದ. ಮೃದಂಗವನ್ನು ಬಾರಿಸುವುದರಲ್ಲಿ ಇವನು ಬಹಳಷ್ಟು ಸೂಕ್ಷ್ಮತಿ ಆಗಿದ್ದ. ಹಾಗಾಗಿ ಇವನು ಒಂದು ದಿನ ದೇವಸ್ಥಾನದಲ್ಲಿ ಮೃದಂಗವಾದನವನ್ನು ಬಾರಿಸ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಧನದತ್ತನ ಮಗಳು ಕಾಮಲತೆ ಇರತಕ್ಕಂಥವರು ಅಲ್ಲಿಗೆ ದೇವಸ್ಥಾನ ದೇವರ ದರ್ಶನಕ್ಕೋಸ್ಕರ ಬಂದಂತ ಸಂದರ್ಭದಲ್ಲಿ ಇವನ ಮೃದಂಗ ವಾದನಕ್ಕೆ ಮಾರು ಅಲ್ಲಿ ಪ್ರೇಮಾನುಕೂಲವಾಗ್ತದೆ ಕಾಮಲತೆಯೊಂದಿಗೆ ಅಲ್ಲಮ್ಮ ಪ್ರಭುವಿಗೆ. ಆದರೆ ಕಾಮಲತೆಯ ಪ್ರೇಮ ಅಲ್ಲಮ್ಮ ಪ್ರಭುವಿಗೆ ಸಿಗುವುದಿಲ್ಲ. ಇದರಿಂದ ಮನೋವಿಕಲಿತನಾದಂತಹ ಅಲ್ಲಮ್ಮ ಪ್ರಭು ಹುಚ್ಚಿನಂತೆ ತಿರುಗ್ತಾ ಇರ್ತದೆ. ಒಂದು ದಿನ ಅವಳ ನೆನಪಿನಲ್ಲಿಯೇ ಅವನ ನೆಲವನ್ನ ಕೆರೆಯಬೇಕಾದಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ದೇವಸ್ಥಾನದ ತುದಿಯ ಭಾಗ ಸಿಗ್ತದೆ. ಅದೆಲ್ಲವನ್ನು ಬಿಡಿಸಿ ನೋಡಿದಂತಹ ಸಂದರ್ಭದಲ್ಲಿ ಅದರೊಳಗೆ ಅನಿಮಿಷ ಎಂಬ ಯೋಗಿಯ
योगिया अस्थिपंजर इष्टलिंग दोरे आष्टलिंग नोड़ी अलम प्रभु आश्चर्यतन संबंधवय्या वचनवान कौन मामर एन कोली संबंधवय्या ಬೆಟ್ಟದ ನೆಲ್ಲಿಕಾಯಿ ಸಿಂಧುರಗಣ ಉಪ್ಪು ಎತ್ತೆತ್ತನಿಂದ ಸಂಬಂಧವಯ್ಯ ಕೊಕ್ಕೇಶ್ವರ ಲಿಂಗಕ್ಕೂ ಎನಗೂ ಎತ್ತನಿಂದ ಸಂಬಂಧವಯ್ಯ ಅಂತ ಹೇಳಿ ಅಲ್ಲಿ ಒಂದು ವಚನವನ್ನ ಹಾಡ್ತಾನೆ. ದೇವದಾಸಿಯರ ಆಡಳಿತ ಗುಂಪಿನ ಮಗನಾಗಿರ್ತಕ್ಕಂಥ ನನಗೂ ಈ ಇಷ್ಟಲಿಂಗಕ್ಕೂ ಎತ್ತಣ ಸಂಬಂಧ ಅಂತ ಹೇಳಿ ಅಣ್ಣಮ್ಮ ಪ್ರಭು ಅಲ್ಲಿ ಉದ್ಗಾರವನ್ನ ತೆಗಿತಾನೆ. ಆ ನಂತರದಲ್ಲಿ ಅವನಿಗೆ ಕಾಮಮತಿಯ ಪ್ರೇಮ ಮರೆತು ಹೋಗಿ ಅವನು ಶರಣನಾಗಿ ಅವನು ಜಂಗಮನಾಗಿ ವಚನಗಳನ್ನು ರಚಿಸ್ತಾ ಹೋಗ್ತಾನೆ. ಇವನ ಬುದ್ಧಿವಂತಿಕೆಯನ್ನ ನೋಡಿದಂತಹ ಬಸವಣ್ಣ ಇವರನ್ನ ಶೂನ್ಯ ಸಂಪಾದನೆಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅಂತ. ಅಲ್ಲಮ್ಮ ಪ್ರಭುವಿನ ನೇತೃತ್ವದಲ್ಲಿ ಅವನ ಅಧ್ಯಕ್ಷತೆಯಲ್ಲಿ ಎಲ್ಲಾ ವಚನಕಾರರ ಕುರಿತು ಚರ್ಚೆಯನ್ನ ಮಾಡ್ತಾ ಇರ್ತಾರೆ. ಇಂತಹ ಅಲ್ಲಮ್ಮ ಪ್ರಭುವಿನ ಮೂರು ವಚನಗಳು ನಮಗೆ ಇಲ್ಲಿ ಇದ್ದಾವೆ. ಈ ಅಲ್ಲಮ ಪ್ರಭುವಿನ ವಚನಗಳನ್ನು ನಾವು ಬೆಳಗಿನ ವಚನಗಳು ಅಂತ ಕರಿತೀವಿ. ಬೆಳಗುಗೊಳಿಸುವಂತಹ ವಚನಗಳು ಅಲ್ಲಮ ಪ್ರಭುವಿನ ಅಂತ. ಇಲ್ಲಿ ನೋಡಿ ಮೂರು ಪದ್ಯಗಳಲ್ಲಿ ಮೂರು ವಚನಗಳಲ್ಲಿ ಮೊದಲನೇದು ಮನುಷ್ಯ ಹೇಗೆ ತನ್ನ ಪಂಚೇಂದ್ರಿಯವನ್ನ ನಿಗ್ರಹಿಸಿಟ್ಟುಕೊಳ್ಬೇಕು ಅಂತ ಹೇಳಿದ್ರೆ, ಎರಡನೇದು ಡಾಂಬಿಕ ಭಕ್ತರನ್ನ ಗುರುಗಳನ್ನ ಅದು ಟೀಕಿಸ್ತದೆ, ಮೂರನೇದು ಪ್ರತಿಯೊಬ್ಬರೂ ಸಹ ದೈವತ್ವ ಸ್ಥಾನಕ್ಕೆ ಏರ್ಬೋದು ಅಂತಕ್ಕಂತಹ ವಿಷಯವನ್ನ ಅದು ಹೇಳ್ತದೆ. ಹಾಗೆ ನಾನು ವಚನವನ್ನು ಓದ್ತಾ ಇದ್ದೀನಿ ನೋಡಿ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯ ಒಡೆವರ ಐವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ, ಅದರಿಚ್ಛೆಯನ್ನು ಅರಿದು ಒಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸಾಯಸ್ಕವಾಗುತ್ತಿದ್ದಡೇನು ಭಕ್ತನಾಗಬಲ್ಲನೇ, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೆ, ಇಂತಪ್ಪರ ಕಂಡಡೆ ನಾಚುವನೆಯ ಗುರೇಶ್ವರ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನ್ನೇಕೆ ಸಲಹೆ, ಆರೈದು ಒಂದು ಕುಡತೆ ಉದಕ ನೆರವೆ, ಹಸಿದಾಗ ಒಂದು ತುತ್ತು ಹೋಗರ ನುಕ್ಕುವೆ, ನಾ ದೇವ ಕಾಣ ಗುಹೇಶ್ವರ, ನಾನೇ ದೇವ ಕಾಣ ಗುಹೇಶ್ವರ. ಇವು ಅಲ್ಲಮ್ಮನ ಮೂರು ವಚನಗಳು. ಇಲ್ಲಿ ನೋಡಿ ಗುಹೇಶ್ವರ ಅಂತಕ್ಕಂಥದ್ದು ಅವನ ಅಂಕಿತ ಅಮ್ಮ ಆರಾಧ್ಯ ದೈವ, ಅಲ್ಲಮ್ಮ ಪ್ರಭುವಿನ ಆರಾಧ್ಯ ದೈವ ಗುಹೇಶ್ವರ. ಹಾಗಾಗಿ ಅವನ ವಚನಗಳಲ್ಲಿ ಅಂಕಿತ ಗುಹೇಶ್ವರ ಅಂತ ಆಗಿದೆ. ಅಲ್ಲಮ್ಮ ಪ್ರಭುವಿನ ಅಂಕಿತ ಯಾವುದೇ ಗುಹೇಶ್ವರ. ಇಲ್ಲಿ ಮೊದಲನೇ ಪದ್ಯ ನೋಡಿ, ಕಾಲುಗಳೆಂಬವು ಗಾಲಿ ಕಂಡಯ್ಯ. ಕಾಲುಗಳು ಅಂತಕ್ಕಂಥದ್ದು ಚಕ್ರ ಇದ್ದಂತೆ, ದೇಹವೆಂಬುದು ತುಂಬಿದ ಬಂಡಿ. ಈ ಮನುಷ್ಯನ ದೇಹ ಅಂತಕ್ಕಂಥದ್ದು ಏನು ಅಂದ್ರೆ ತುಂಬಿದ ಬಂಡಿ ಇದ್ದಂತೆ. ಏನು ತುಂಬಿದ ಬಂಡಿ ಅಂದ್ರೆ ಮೌಲ್ಯಯುತವಾದಂತಹ ವಸ್ತುಗಳನ್ನ ತುಂಬಿದಂತಹ ಬಂಡಿ ಹೇಗೆ ಬೆಲೆಯುತವಾದದ್ದೋ ಹಾಗೆ ಈ ಮನುಷ್ಯನ ದೇಹ ಅಂತಕ್ಕಂಥದ್ದು ಅತ್ಯಂತ ಮೌಲ್ಯ ಗುಣಗಳನ್ನ ತುಂಬಿರ್ತಕ್ಕಂತಹ ಒಂದು ಬಂಡಿ ಇದ್ದಂತೆ. ಆ ಬಂಡಿ ಮುಂದೆ ಸಾಗಲಿಕ್ಕೆ ನಮ್ಮ ಕಾಲುಗಳೇ ಚಕ್ರಗಳಾಗಿವೆ. ಒಟ್ಟಿನಿಂದ ಗುರಿಯ ಕಡೆ ಸಾಗಿಸಿ ಮೋಕ್ಷವನ್ನ ಪಡೆಯುವುದಕ್ಕೋಸ್ಕರ ನಮಗೆ ಕಾಲುಗಳು ಈ ದೇಹಕ್ಕೆ ಚಕ್ರಗಳಂತೆ ಸಹಾಯವನ್ನ ಮಾಡುತ್ತಾ ಇದ್ದಾವೆ. ಆದರೆ ಈ ಬಂಡಿಯನ್ನ ಹೊಡಿತಕ್ಕಂಥವ್ರು ಯಾರು, ಅವರ ಮೇಲೆ ಆ ಬಂಡಿಯ ಗುರಿ ತಲುಪತಕ್ಕಂತಹ ವಿಷಯ ಆಧಾರಿತವಾಗಿರ್ತದೆ. ಯಾರು ಬಂಡಿಯನ್ನ ಓಡಿಸ್ತಾರೋ ಅವರು ಚೆನ್ನಾಗಿ ಓಡಿಸಿದ್ರೆ ಆ ಬಂಡಿ ಏನೂ ಅಪಾಯವಿಲ್ಲದೆ ಗುರಿಯನ್ನ ತಲುಪುತ್ತೆ. ಒಂದು ವೇಳೆ ಅವರು ಸರಿ ಇಲ್ಲದಿದ್ರೆ ಆ ಬಂಡಿ ಏನಾಗುತ್ತೆ, ಎಲ್ಲಾದರೂ ಹಳ್ಳಕ್ಕೋ ಯಾವುದಕ್ಕೋ ಒಂದು ಗುದ್ದಿ ಅದು ಮುರಿದು ಹೋಗ್ತದೆ, ಹಾಳಾಗ್ತದೆ, ಅದರ ಬದುಕು ಅರ್ಧದಲ್ಲೇ ನಶಿಸಿ ಹೋಗ್ತದೆ ಅಲ್ವಾ. ಹಾಗೆ ಇಲ್ಲಿ ಬಂಡಿಯನ್ನ ಹೊಡಿತಾ ಇರ್ತಕ್ಕಂಥವ್ರು ಯಾರು, ಈ ತುಂಬಿದ ಮೌಲ್ಯಯುತವಾದಂತಹ ನಮ್ಮ ದೇಹವನ್ನ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಐವರು ಮಾನಸರು. ಎಷ್ಟು ಜನ ಇದ್ದಾರೆ ಅವರು, ಐದು ಜನ ಇದ್ದಾರೆ, ಐವರು ಮಾನಸರು ಇದ್ದಾರೆ. ಅವ್ರು ಯಾರು ಅಂದ್ರೆ ಈಗ ಐವರು ಮಾನಸರು ಅಂದ್ರೆ ಅದರ ಐವರು ಮಾನಸರು ಅಂತಕ್ಕಂಥದ್ದು ಸಾಂಕೇತಿಕ ಅಷ್ಟೇ,
ಐವರು ಅಂದ್ರೆ ಪಂಚೇಂದ್ರಿಯಗಳು ಐದು ಪಂಚೇಂದ್ರಿಯಗಳು ಯಾರು ನಮ್ಮ ಜೀವನವನ್ನ ನಿರ್ವಹಿಸ್ತಾರೆ ಮನುಷ್ಯನ ಜೀವನವನ್ನ ಅಂದ್ರೆ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಹಾಗೂ ಚರ್ಮ ಇವುಗಳು ನಮ್ಮ ಬದುಕಿನ ಗತಿಯನ್ನ ನಿರ್ಧರಿಸುತ್ತವೆ ಹಾಗಾಗಿ ನಾವುಗಳು ಏನು ಮಾಡಬೇಕು ಈ ಪಂಚೇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಳಬೇಕು ನಾವು ಪಂಚೇಂದ್ರಿಯಗಳನ್ನ ಅವುಗಳ ಇಷ್ಟಕ್ಕೆ ಬಿಟ್ಟು ಬಿಟ್ರೆ ನಮ್ಮ ಬದುಕು ಏನಾಗ್ತದೆ ನಶ್ವರ ಆಗ್ತದೆ ಹಾಗಾಗಿ ಪಂಚೇಂದ್ರಿಯಗಳ ನಿಗ್ರಹವನ್ನು ನಾವಿಲ್ಲಿ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ಈ ಪದ್ಯ ಹೇಳ್ತಾ ಇದೆ ಬಂಡಿಯ ಒಡೆಯವರು ಐವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ ನೋಡಿ ಐವರು ಮಾನಿಸರು ಇವೇ ಪಂಚೇಂದ್ರಿಯಗಳು ಅಂತ ಹೇಳಿದ್ರೆ ಇವು ಸಮವಾಗಿ ಇಲ್ಲ ಒಂದಕ್ಕೊಂದು ಭಿನ್ನ ಆಸೆಗಳು ಆಕಾಂಕ್ಷೆಗಳು ಇವೆ ಹಾಗಾಗಿ ಇವು ಭಿನ್ನ ಮಾರ್ಗವನ್ನ ಅರಸಿ ಹೋಗ್ತವೆ ಇವುಗಳ ಇಚ್ಛೆ ಇವುಗಳನ್ನ ಇಷ್ಟವನ್ನ ನಾವು ಅರಿತುಕೊಂಡು ಅವುಗಳನ್ನ ಒಡೆಯದಿದ್ದರೆ ಅದನ್ನ ಕತ್ತರಿಸದಿದ್ದರೆ ಅವುಗಳನ್ನ ತಿರಸ್ಕರಿಸದಿದ್ದರೆ ಇವು ಏನಾಗ್ತವೆ ಅಂದ್ರೆ ಬೇರೆ ಬೇರೆ ಅವು ಮಾರ್ಗವನ್ನ ಆಯ್ಕೊಳ್ತವೆ ಹಾಗಾಗಿ ಒಂದೇ ಮಾರ್ಗದಲ್ಲಿ ಚಲಿಸುವುದಿಲ್ಲ ಆಗ ಬಂಡಿ ಏನಾಗ್ತದೆ ಮುರಿದು ಹೋಗ್ತದೆ ಒಬ್ಬರಿಗೊಬ್ಬರು ಸಮವಿಲ್ಲ ಅದರ ಇಚ್ಛೆಯನ್ನು ಅರಿತು ಒಡೆಯದಿದ್ದರೆ ಅದರ ಹಚ್ಚು ಮುರಿಯಿತು ಗುಹೇಶ್ವರ ಆ ಬಂಡಿಯ ಹಚ್ಚು ಅದರ ಸ್ತಂಭವೇ ಮುರಿದು ಹೋಗ್ತದೆ ಉದಾಹರಣೆಗೆ ನೋಡಿ ಒಂದು ರಥಕ್ಕೆ ಐದು ಕುದುರೆಗಳನ್ನ ಕಟ್ಟಿರ್ತಾರೆ ಐದು ಕುದುರೆಗಳು ಪಂಚೇಂದ್ರಿಯಗಳು ಇದ್ದಂತೆ ಆ ಐದು ಕುದುರೆಗಳು ತಮ್ಮ ಇಷ್ಟಕ್ಕೆ ಬಂದಂತೆ ಆ ಕಡೆ ಈ ಕಡೆ ಚಲಿಸ್ತಾ ಹೋದಂತ ಸಂದರ್ಭದಲ್ಲಿ ಕುದುರೆಯನ್ನು ಓಡಿಸ್ತಕ್ಕಂಥವ್ನು ಏನ್ ಮಾಡಬೇಕು ಅವುಗಳ ಇಚ್ಛೆಯನ್ನ ತುಂಡರಿಸಬೇಕು ತುಂಡರಿಸಿ ಒಂದೇ ದಾರಿಯಲ್ಲಿ ಅವು ಹೋಗುವಂತೆ ನೋಡ್ಕೋಬೇಕು ಆಗ ರಥ ಏನಾಗ್ತದೆ ಅದರ ದಿಕ್ಕಿನೆಡೆ ಗುರಿಯೆಡೆ ಅದು ಚಲಿಸ್ತದೆ ಒಂದ್ ವೇಳೆ ಅದನ್ನ ಮಾಡದಿದ್ರೆ ಏನಾಗ್ತದೆ ಅವು ಇಷ್ಟ ಬಂದ ಕಡೆ ನಡೀತವೆ ಆಗ ರಥ ಮುರಿದು ಹೋಗ್ತದೆ ಮುಂದೆ ಚಲಿಸಲಾಗುವುದಿಲ್ಲ ಹಾಗೆ ಮನುಷ್ಯನು ಒಂದು ತುಂಬಿದ ಬಂಡಿ ಇದ್ದಂತೆ ಈ ಮನುಷ್ಯನ ಬದುಕು ಆ ಬಂಡಿಯನ್ನ ಚಲಿಸಲಿಕ್ಕೋಸ್ಕರ ಕಾಲುಗಳು ಗಾಲಿಯಂತೆ ಚಕ್ರದಂತೆ ಸಹಾಯವನ್ನ ಮಾಡ್ತಿದ್ದಾವೆ ಇವುಗಳನ್ನ ಎಳಿತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಐವರು ಮಾನಿಸರು ಪಂಚೇಂದ್ರಿಯಗಳು ಈ ಪಂಚೇಂದ್ರಿಯಗಳಿಗೆ ಒಂದೇ ಇಷ್ಟವಿಲ್ಲ ಬೇರೆ ಬೇರೆ ಆಸೆ ಆಕಾಂಕ್ಷೆಗಳು ಇವೆ ಹಾಗಾಗಿ ಅವು ಆ ಕಡೆ ಈ ಕಡೆ ತಮ್ಮ ದೃಷ್ಟಿಯನ್ನ ಬದಲಾಯಿಸ್ತಾ ಇರ್ತವೆ ಈಗ ಬದಲಾಯಿಸಿದಂತ ಸಂದರ್ಭದಲ್ಲಿ ನಾವು ಗುರಿಯನ್ನ ತಲುಪಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅವುಗಳ ಇಚ್ಛೆಗಳು ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡು ಅದು ಸರಿ ಇದ್ರೆ ಮಾತ್ರ ಪುರಸ್ಕರಿಸಬೇಕು ತಪ್ಪಿದ್ರೆ ಅದನ್ನ ಅಲ್ಲೇ ಬಿಟ್ಟು ಬಿಡಬೇಕು ಆಗ ಮಾತ್ರ ಬಂಡಿ ಸುರಕ್ಷಿತವಾಗಿ ಮೋಕ್ಷದೆಡೆಗೆ ಅಥವಾ ತಾನು ಇಟ್ಟುಕೊಂಡಿರ್ತಕ್ಕಂತಹ ಗುರಿಯ ಕಡೆಗೆ ಚಲಿಸ್ತದೆ ಇಲ್ಲ ಅಂದ್ರೆ ಈ ಬದುಕು ಹಾಳಾಗಿ ಹೋಗ್ತದೆ ಅಂತಕ್ಕಂಥದ್ದು ಇದರ ಹಿಂದಿನ ಪರಿಸ್ಥಿತಿಯಲ್ಲಿ ನೀವು ನೋಡ್ತಾ ಇರಬಹುದು ಪಂಚೇಂದ್ರಿಯಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳದೆ ಮಾದಕ ವಸ್ತುಗಳ ವ್ಯಸನಿಗಳಾಗಿರ್ತಕ್ಕಂಥದ್ದನ್ನ ಇವತ್ತು ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಅಂತಹ ಬೇಡವಾದ ಇಚ್ಛೆಗಳನ್ನ ಮುಂದರಿಸಬೇಕು ಅಂತ ನೋಡಿ ಪಂಚೇಂದ್ರಿಯಗಳನ್ನ ಯಾರು ಹಿಡಿತದಲ್ಲಿ ಇಟ್ಟುಕೊಳ್ತಾನೋ ಅವನು ಗುರಿಯನ್ನ ಸಾಧಿಸ್ತಾನೆ ಹಾಗಾಗಿ ನಾವು ಈ ನಮ್ಮ ಬದುಕು ಹಸನಾಗಬೇಕು ಅಂದ್ರೆ ಪಂಚೇಂದ್ರಿಯಗಳನ್ನ ನಿಗ್ರಹವನ್ನು ಮಾಡಿಕೊಂಡು ನಾವು ಗುರಿಯ ಕಡೆ ಸಾಗಿಸಬೇಕು ಅಂತ ಹೇಳಿ ಈ ಮೊದಲನೆಯ ಅನ್ನಮುಕ್ಕಳನ್ನ ವಚನ ಹೇಳುತ್ತದೆ ನೋಡಿ ನಾವು ಒಂದು ರಾಮಾಯಣ ಕಥೆಯನ್ನ ಇಡೀ ರಾಮಾಯಣ ಕಥೆಯನ್ನ ಓದಿದ್ರೆ ಅಲ್ಲಿ ಪಂಚೇಂದ್ರಿಯ ನಿಗ್ರಹಗಳನ್ನ ಪಂಚೇಂದ್ರಿಯಗಳನ್ನ ನಿಗ್ರಹಿಸಿಕೊಳ್ಳದೆ ರಾವಣ ಹೇಗೆ ಅವಸಾನದ ಬದುಕನ್ನ ಅನುಭವಿಸ್ತಾ ಅಂತೇಳಿ ನಾವು ತಿಳ್ಕೋತೀವಿ ಆದ್ರೆ ಇದೊಂದೇ ಒಂದು ವಚನ ನೋಡಿ ಪಂಚೇಂದ್ರಿಯಗಳನ್ನ ಪಂಚೇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುತ್ತಿದ್ರೆ ಬದುಕು ಹೇಗಾಗ್ತದೆ ಅಂತಕ್ಕಂಥದ್ದನ್ನ ಒಂದೇ ವಚನ ಹೇಳುತ್ತದೆ ಹಾಗಾಗಿ ವಚನಕಾರ ಸಿದ್ದರಾಮ ಒಂದು ಮಾತನ್ನ ಹೇಳ್ತಾನೆ ವಚನದ ಒಂದು ಪಾರಾಯಣಕ್ಕೆ ವ್ಯಾಸನ ಪುರಾಣವೂ ಸಮನಾಗಲಾರದು ಅಂತ ಹೇಳಿ ಒಂದು ವಚನದಲ್ಲಿ ಅವನು ಹೇಳ್ತಾನೆ ಅಂದ್ರೆ ವ್ಯಾಸನ ಒಂದು ಪುರಾಣವೂ ಸಹ ಇಂತಹ ವಚನಗಳಿಗೆ ಸಮನಾಗಲಾರದು ಎಷ್ಟೊಂದು ಅರ್ಥವನ್ನ ತುಂಬಿದೆಯೇ ಈ ವಚನದಲ್ಲಿ ಅಂತಕ್ಕಂಥದ್ದು ನಾವು ಗಮನ ಹರಿಸಬಹುದು ನಂತರ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೆಯನ್ನು ಹಸಿವು ಹೋಗುವುದೇ ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದ ಅಡೆಯನ್ನು ಭಕ್ತನಾಗಬಲ್ಲನೇ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆ ಭಕ್ತನೇ ಇಟ್ಟಾತ ಗುರುವೇ ಇಂತಪ್ಪರ ಕಂಡರೆ ನಾಚುವನೀಯ ನಾಚಿಕೆ ಆಗ್ತದೆ ಯಾರನ್ನ ಕಂಡ್ರೆ ಗುರುಗಳನ್ನ ಭಕ್ತರನ್ನ ಕಂಡ್ರೆ
नाचिके आगुत्तदे यावा गुरुगळन्न यावा भक्तरन्न कंडु नाचिके आगुत्तदे अंद्रे ಧಾಮ್ಮಿಕ ಗುರುಗಳನ್ನ ಧಾಮ್ಮಿಕ ಭಕ್ತರನ್ನ ನೋಡಿ ಗುರು ಅಂತಂತು ವಚನ ಸಾಹಿತ್ಯದಲ್ಲಿ ವಚನಕಾರರಲ್ಲಿ ಗುರು ಲಿಂಗ ಜಂಗಮ ಅಂತಕಂತದ್ದು ಬಹಳ ಪ್ರಮುಖವಾದದ್ದು ಯಾರು ಶಿವಪದವನ್ನ ಹರಿದು ನಡೆತಾರೋ ಅವರು ಗುರುಗಳಾಗ್ತಾರೆ ಈ ಗುರುಗಳು ಯಾರು ನನ್ನ ಶಿವಪದವನ್ನ ಪಾಲಿಸ್ತೀನಿ ಅಂತ ಬರ್ತಾರೋ ಅವರಿಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ ಲಿಂಗವನ್ನ ಕೊಡುವುದರ ಮೂಲಕ ದೀಕ್ಷೆಯನ್ನ ಇವರಿಬ್ಬರೂ ಸಹ ಸಚ್ಚಾರಿತ್ರರಾಗಿರಬೇಕು ಇವರು ಆಗಿಲ್ಲ ಅಂತ ಹೇಳಿದ್ರೆ ಅವರ ಬದುಕು ವ್ಯರ್ಥ ಅವನು ಗುರು ಅಲ್ಲ ಅವನು ಭಕ್ತ ಅಲ್ಲ ಅವನ ಕೈಯಲ್ಲಿ ಇರತಕ್ಕಂಥದ್ದು ಲಿಂಗವೂ ಸಹ ಅಲ್ಲ ಅದಕ್ಕೆ ಒಂದು ಉದಾಹರಣೆಯನ್ನು ಕಲ್ಪಿಸಿ ಇಲ್ಲಿ ನಮಗೂ ಹೇಳ್ತಾರೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿದಂತಹ ಹೊಟ್ಟೆಯ ಮೇಲೆ ಕಟ್ಟೋಗರದ ಅತ್ಯಂತ ರುಚಿಯಾದಂತಹ ಕಟ್ಟಿದ ಓಗರ ಅತ್ಯಂತ ರುಚಿಯಾದಂತಹ ಆಹಾರ ಕಟ್ಟೋಗರ ಅಂದ್ರೆ ರುಚಿಕರವಾದಂತಹ ಅನ್ನ ಮೊಟ್ಟೆ ಅಂದ್ರೆ ಗಂಟು ಹಸಿದ ಹೊಟ್ಟೆಗೆ ಅನ್ನವನ್ನ ನಾವು ಸೇವಿಸಬೇಕೇ ಹೊರತು ಒಂದು ರುಚಿಕರವಾದಂತಹ ಊಟದ ಅನ್ನದ ಗಂಟನ್ನ ಹೊಟ್ಟೆ ಮೇಲೆ ಕಟ್ಕೊಂಡ್ರೆ ನಮ್ಮ ಹಸಿವು ನಿಲ್ತದೆ ಸಾಧ್ಯವೇ ಇಲ್ಲ ನೋಡಿ ಅದೊಂಥರ ಅಪಾಸ್ಯಕ್ಕೆ ಗುರಿಯಾಗ್ತದೆ ಹಾಗೆ ಲಿಂಗವನ್ನು ಧರಿಸಿದಂಥವನು ಶಿವಪಥವನ್ನ ಅಂದ್ರೆ ಶಿವಪಥ ಅಂದ್ರೆ ಏನು ಅಂದ್ರೆ ಇಲ್ಲಿ ವಚನ ಸಾಹಿತ್ಯದಲ್ಲಿ ಪಂಚಾಚಾರಗಳು ಅಂತ ಬರ್ತದೆ ಲಿಂಗಾಚಾರ ಸಮಯಾಚಾರ ಶಿವಾಚಾರ ಗಣಾಚಾರ ಋತು ಆಚಾರ ಅಂತಕ್ಕಂಥದ್ದು ಬರ್ತದೆ ಲಿಂಗಾಚಾರ ಅಂದ್ರೆ ಲಿಂಗವನ್ನಲ್ಲದೆ ಬೇರೆಯನ್ನು ಪೂಜಿಸಕೂಡದು ಸಮಾಚಾರ ಅಂದ್ರೆ ಕಾಯಕದಿಂದ ಬಂದದ್ದನ್ನು ಗುರುಲಿಂಗ ಲಿಂಗಮಕ್ಕೆ ಅರ್ಪಿಸಬೇಕು ಶಿವಾಚಾರ ಅಂದ್ರೆ ಶಿವಭಕ್ತರಲ್ಲಿ ಜಾತಿ ವರ್ಣ ಆಶ್ರಮಗಳನ್ನು ಹುಡುಕದೆ ಊಟ ಮಾಡಬೇಕು ಗಣಾಚಾರ ಅಂದ್ರೆ ಶಿವ ನಿಂದನೆಯನ್ನ ಕೇಳಬಾರದು ಮೃತ್ಯು ಆಚಾರ ಅಂದ್ರೆ ಶಿವಶರಣನೇ ಕಿರಿಯ ತಾನು ಕಿರಿಯ ಎಂಬ ಭಾವನೆಯನ್ನ ಹೊಂದಿರಬೇಕು ಇಲ್ಲಿ ಗುರುಗಳಾದವನು ಮತ್ತೆ ಜಂಗಮನಾದವನು ಈ ಶಿವಪಥವನ್ನ ಅನುಸರಿಸಬೇಕು ಇದನ್ನ ಅನುಸರಿಸದೇ ಇದ್ದಂಥವನಿಗೆ ಯಾರು ದೀಕ್ಷೆಯನ್ನ ಕೊಡ್ತಾನೋ ಅವನ್ನ ಗುರು ಅಂತ ಕರೆಯಲಿಕ್ಕಾಗಲ್ಲ ಮತ್ತೆ ಅವನ ಕೈಯಲ್ಲಿರ್ತಕ್ಕಂಥ ದೀಕ್ಷೆಯನ್ನ ಪಡ್ಕೊಂಡಂತವನ್ನ ಭಕ್ತ ಅಂತ ಕರೆಯಕ್ಕಾಗಲ್ಲ ಅವನ ಕೈಯಲ್ಲಿರ್ತಕ್ಕಂಥ ಲಿಂಗವನ್ನ ಲಿಂಗ ಅಂತ ಹೇಳಿ ಕರೆಯಕ್ಕಾಗಲ್ಲ ಯಾಕೆ ಅಂದ್ರೆ ಅದು ಹೇಗಾಗ್ತದೆ ಅಂದ್ರೆ ಅಂಗದ ಮೇಲೆ ಲಿಂಗ ಸಾಯತ್ತೇನು ಅಂಗದ ಮೇಲೆ ಲಿಂಗವನ್ನ ಸ್ಥಾಪಿಸಿಕೊಂಡ್ರೇನು ಅದು ಪ್ರಯೋಜನವಿಲ್ಲ ಅವನು ಭಕ್ತನಾಗುವುದಿಲ್ಲ ಅದು ಹೇಗಾಗ್ತದೆ ಅಂದ್ರೆ ಮೆಳೆಯ ಮೇಲೆ ಇಟ್ಟಂತೆಯೇ ಕಲ್ಲ ಇಟ್ಟ ಕಲ್ಲಿನಂತೆ ಆಗ್ತದೆ ಒಂದು ಮೆಳೆಯ ಮೇಲೆ ಕಲ್ಲನ್ನ ಇಟ್ಟರೆ ಆ ಮೆಳೆಯನ್ನ ಭಕ್ತ ಅಂತ ಹೇಳಿಕ್ಕಾಗ್ತದ ಆ ಮೆಳೆಯ ಮೇಲೆ ಅಂದ್ರೆ ಪೊದೆಯ ಮೇಲೆ ಸಿಕ್ಕಿ ಹಾಕಿಕೊಂಡಿರ್ತಕ್ಕಂಥ ಕಲ್ಲನ್ನ ಲಿಂಗ ಅಂತ ಕರೀಲಿಕ್ಕಾಗ್ತದ ಆ ಮೆಳೆಯ ಮೇಲೆ ಇಟ್ಟಂಥವನನ್ನ ಗುರು ಅಂತ ಹೇಳಲಿಕ್ಕೆ ಆಗ್ತದ ಹಾಗಾಗಿ ಸಾಧ್ಯವಿಲ್ಲ ಇಂತಹ ಡಾಂಬಿಕ ಗುರು ಜಂಗಮರನ್ನ ಕಂಡ್ರೆ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳಿ ಅವರನ್ನ ತಿರಸ್ಕರಿಸ್ತಾ ಇದ್ದಾರೆ ಭಕ್ತನಾದವನು ಅವನು ಶಿವಾಚಾರವನ್ನ ಸರಿಯಾಗಿ ಪಾಲನೆಯನ್ನ ಮಾಡಬೇಕು ಗುರುವಾದವನು ಅಂಥವನಿಗೆ ದೀಕ್ಷೆಯನ್ನ ಕೊಡಬೇಕು ಅಂತ ಕೊಡದನೆ ನೀವು ಸಿಕ್ಕ ಸಿಕ್ಕವರಿಗೆ ದೀಕ್ಷೆಯನ್ನ ಕೊಡ್ತಾ ಹೋದ್ರೆ ಮತ್ತೆ ದೀಕ್ಷೆಯನ್ನ ಸ್ವೀಕರಿಸಿದವರು ನಿಮ್ಗೆ ಮೊದಲಿನಂತೆ ಬದುಕುವುದಾದ್ರೆ ಆ ಭಕ್ತಿಗೆ ಅರ್ಥವಿಲ್ಲ ಅವನು ಭಕ್ತನಾಗುವುದಿಲ್ಲ ಅವನಿಗೆ ದೀಕ್ಷೆಯನ್ನು ಕೊಟ್ಟಂತವನು ಗುರು ಸಹ ಆಗುವುದಿಲ್ಲ ಅಂತ ಹೇಳಿ ಇಂಥವರನ್ನ ಕಂಡ್ರೆ ನನಗೆ ನಾಚಿಕೆ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನೊಂದು ವಚನ ಬಹುಮುಖ್ಯವಾಗಿರ್ತಕ್ಕಂಥದ್ದು ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದರೆ ಇನ್ನೇಕೆ ಸಲಹೆ ಆರೈದು ಒಂದು ಕುಳಿತೆ ಉದಕವ ನೆರವೇ ಹಸಿದಾಗ ಒಂದು ತುತ್ತು ಓಗರವನ್ನಿಕ್ಕುವೆ ನಾ ದೇವಕಾನ ನೋಡಿ ಇಲ್ಲಿ ಯಾರು ದೇವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಮತ್ತೆ ಇಲ್ಲಿ ಅಲ್ಲಮಪ್ರಭು ದೇವರಿಗೆ ಒಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ನೀ ದೇವನೇ ದೇವರಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಬಹುಶಃ ನಾವೆಲ್ಲರೂ ಎದುರುಕೊಳ್ತೇವೆ ಅಲ್ವಾ ಎದುರ್ತೀವಿ ಯಾರು ದೈವತ್ವದ ಸಮಾನಕ್ಕೆ ಏರ್ತಾನೋ ಅವನೇ ದೇವನಾಗ್ತಾನೆ ಮನುಷ್ಯ ದೇವರು ಅಂದ್ರೆ ಇಲ್ಲಿ ಯಾರು ಅಂತ ಇಲ್ಲಿ ಉತ್ತರ ಸಿಗುತ್ತೆ ಅಂತಕ್ಕಂಥದ್ದು ಕಲ್ಲು ದೇವರು ದೇವರಲ್ಲ ಅಂತ ಹೇಳಿ ಬಸವಣ್ಣ ಬರೀತಾನೆ ಇಲ್ಲಿ ದೇವರು ಅಂದ್ರೆ ಯಾರು ನಾನೇ ದೇವ ಅಂತ ಇಲ್ಲಿ ಅಲ್ಲಮ್ಮ ಪ್ರಭು ಹೇಳ್ತಾ ಇದ್ದಾರೆ ಯಾರಾದ್ರೂ ವ್ಯಕ್ತಿ ನಾನು ದೇವ ಅಂತ ಹೇಳ್ಕೊಳ್ಳೋಕೆ ಅವನ ಅರ್ಹತೆ ಏನು ಅಂತಕ್ಕಂತಹ ಪ್ರಶ್ನೆ ಸಹ ಇಲ್ಲಿದೆ ನಾ ದೇವನಲ್ಲದೆ ನೀ ದೇವನೇ ನಾನು ದೇವ ನಾನು ದೇವನಾಗಲ್ಲದೆ ನೀನು ದೇವನೇ ಅಂತ ಹೇಳಿ ದೇವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಯಾಕೆಂದ್ರೆ ನೀ ದೇವನಾದರೆ ಎನ್ನೇಕೆ ಸಲಹೆ ದೇವರ ಕೆಲಸ ಏನು ಅಂದ್ರೆ ಎಲ್ಲರನ್ನ ಸಲಹೆ
ವೇಳೆ ನೀನೇನಾದರೂ ದೇವರಾದ್ರೆ ನನ್ನನ್ನು ನೀನು ಸಲುಕ್ತಾ ಇಲ್ಲ, ನನ್ನನ್ನು ನಾನು ಸಲುಕ್ತಾ ಇದ್ದೀನಿ, ನಾನಷ್ಟೇ ಅಲ್ಲ ನನ್ನ ಕೈಲಾದಷ್ಟು ಇತರರನ್ನು ಸಹ ನಾನು ಸಲುಕ್ತಾ ಇದ್ದೀನಿ, ಹಾಗೆ ನಾನೇ ದೇವತನ ಏನನ್ನು ಮಾಡ್ತಾ ಇದ್ದಾನೆ ಅನ್ನಂದ್ರೆ ಏನು ಅಂದ್ರೆ ಆರೈದು ಒಂದು ಕುಡಿದು ಕುಡತೆ ಉದಕವನ್ನೆರವೆ, ಯಾರಾದರೂ ಭಯಾರಿದವರಿಗೆ ಒಂದು ಬೊಗಸೆ ನೀರನ್ನು ನಾನು ಹುಡುಕಿ ಹೋಗಿ ಕೊಡ್ತಾ ಇದ್ದೇನೆ, ಹಸಿದವರಿಗೆ ಒಂದು ತುತ್ತು ಹೋಗರ ಅನ್ನವನ್ನು ನಾನು ಕೊಡ್ತಾ ಇದ್ದೇನೆ, ಹಾಗಾಗಿ ಈ ಕಾರ್ಯಗಳನ್ನಾದರೂ ನಾನು ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ದೇವರು, ನೀನು ಏನನ್ನ ಮಾಡ್ತಾ ಇದೀಯಾ, ದೇವರು ಆದಂತವನು ಎಲ್ಲರನ್ನೂ ಸಲ್ತಕ್ಕಂಥ ಕೆಲಸ ಒಂದು, ಆದ್ರೆ ನೀನು ಮಾಡ್ತಾ ಇಲ್ಲ, ಇವುಗಳನ್ನ ನಾನು ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ದೇವರು, ನಾ ದೇವ ಕಾಣ ಗುಹೇಶ್ವರ, ನಾನು ದೇವರು. ಪ್ರತಿಯೊಬ್ಬ ಮನುಷ್ಯನು ದಾನ ಧರ್ಮಗಳ ಮೂಲಕ ಹಸಿದವರಿಗೆ ಅನ್ನವನ್ನು ನೀಡುವುದರ ಮೂಲಕ ಮತ್ತೆ ಬಾಯಿದವರಿಗೆ ನೀರನ್ನು ಕೊಡುವುದರ ಮೂಲಕ ಕಷ್ಟದಲ್ಲಿ ಸಹಾಯ ಮಾಡುವುದರ ಮೂಲಕ ದೈವತ್ವ ಸ್ಥಾನಕ್ಕೆ ಏರಬಹುದು ಅಂತಕ್ಕಂಥ ಅರ್ಥವನ್ನ ಈ ಪದ್ಯ ಹೇಳ್ತದೆ. ನೋಡಿ, ಈ ಲಾಕ್ಡೌನ್ ಅಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನರು ಬಂದು ಬಡ ಜನರ ಹಸಿವಿಗೆ ನೆರವಾದರು, ಅವರ ಪಾಲಿಗೆ ಅವರು ದೈವರು ಆದರು ಅಂತಕ್ಕಂಥದ್ದು. ಹಾಗೆ ದೇವರು ಅಂತಕ್ಕಂಥದ್ದು ಗುಡಿಯೊಳಗಿಲ್ಲ, ಮನುಷ್ಯನ ಮನುಷ್ಯತ್ವದಲ್ಲಿದೆ. ಪ್ರತಿಯೊಬ್ಬ ಮನುಷ್ಯನು ಬೇರೆಯವರಿಗೆ ತನ್ನ ಕೈಲಾದಷ್ಟು ಸಹಾಯವನ್ನು ಮಾಡುವುದರ ಮೂಲಕ ದೈವತ್ವ ಸ್ಥಾನಕ್ಕೆ ಏರಬಹುದು ಅಂತ ಈ ವಚನ ತಿಳಿಸುತ್ತದೆ. ಇಷ್ಟು ಅಲ್ಲಮ ಪ್ರಭುವಿನ ಈ ವಚನಗಳ ಅರ್ಥ ಅಂತಕ್ಕಂಥ ಮೊದಲನೇ ಪದ್ಯ. ನಾವು ಹೇಗೆ ಪಂಚೇಂದ್ರಿಯಗಳನ್ನ ನಿಗ್ರಹದಲ್ಲಿಟ್ಕೊಂಡು ಗುರಿಯ ಕಡೆ ಚಲಿಸಬೇಕು ಅಂತಕ್ಕಂಥದ್ದನ್ನು ಹೇಳಿದ್ರೆ, ಎರಡನೇ ಪದ್ಯ ದಾಂಭಿಕ ಭಕ್ತ ಮತ್ತೆ ಗುರುಗಳ ಬಗ್ಗೆ ಇರ್ತದೆ, ಮೂರನೇ ಪದ್ಯ ಪ್ರತಿಯೊಬ್ಬರೂ ಸಹ ಸಹಾಯವನ್ನ ಬೇರೆಯವರಿಗೆ ಮಾಡೋದರ ಮೂಲಕ ದೈವತ್ವ ಸ್ಥಾನಕ್ಕೆ ಹೋಗ್ಬೋದು, ದೇವರು ಅಂತಕ್ಕಂಥದ್ದು ಗುಡಿ ಚರ್ಚೆ ಮಸೀದಿಗಳಲ್ಲಿಲ್ಲ, ಮನುಷ್ಯನ ಮಾನವೀಯತೆಯ ಗುಣಗಳಲ್ಲಿ ತುಂಬಿದೆ ಅಂತಕ್ಕಂಥದ್ದನ್ನ ಮೂರನೇ ಪದ್ಯ ಹೇಳ್ತದೆ. ಇಷ್ಟು ಅಲ್ಲಮ ಪ್ರಭುವಿನ ವಚನ.